ಬದಿಯಡ್ಕ ಗ್ರಾಮ ಪಂಚಾಯತ್ನ 13ನೇ ವಾರ್ಡ್ನ ಗೋಡಿಯಡ್ಕದ ಪರಿಶಿಷ್ಟ ಜಾತಿ ಕಾಲೋನಿಯ ಸುಂದರ ಮತ್ತು ಜಯಂತಿ ದಂಪತಿಗಳ ಕುಟುಂಬವೊಂದು ಕಳೆದ ಕೆಲವು ವರ್ಷಗಳಿಂದ ನೀರಿನ ಟ್ಯಾಂಕ್ ಕೆಳಗೆ ಇರುವ ಕಟ್ಟಡದಲ್ಲಿ ಜೀವನ ನಡೆಸ್ತಾ ಇದೆ. ಇತ್ತೀಚೆಗೆ ನಡೆದ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಈ ಘಟನೆಯು ಬೆಳಕಿಗೆ ಬಂದಿದ್ದು ಕುಟುಂಬದ ಕಷ್ಟಕ್ಕೆ ಇದೀಗ ಸೇವಾ ಭಾರತಿ ಬದಿಯಡ್ಕ ಮತ್ತು ಅಭಯ ಸೇವಾನಿಧಿ ಸಂಘಟನೆಯ ಕಾರ್ಯಕರ್ತರ ತಂಡವೊಂದು ನೆರವಿನ ಹಸ್ತವನ್ನು ಚಾಚಿದ್ದು ಮನೆ ನಿರ್ಮಾಣದ ಕಾರ್ಯವನ್ನು ಮಾಡ್ತಾ ಇದೆ. ಸುಂದರ ಅವರ 10 ಸೆನ್ಸ್ ಜಾಗದಲ್ಲಿ ಮನೆ ನಿರ್ಮಾಣ ಕಾರ್ಯ ನಡೀತಾ ಇದ್ದು ಗೋಡೆ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದ್ದು ಇನ್ನು ಮುಂದಿನ ಕಾರ್ಯಕ್ಕೆ 2.5 ಲಕ್ಷದಷ್ಟು ಖರ್ಚಾಗಲಿದೆ. ಹೀಗಾಗಿ ಸಹೃದಯ ದಾನಿಗಳ ನೆರವಿನ ಹಸ್ತದ ಅನಿವಾರ್ಯತೆ ಇದ್ದು ಸಹಾಯ ಹಸ್ತ ಚಾಚುವವರು ಜಯಂತಿ ಅವರ ಬ್ಯಾಂಕ್ ಖಾತೆಗೆ ಹಣವನ್ನ ಹಾಕಬಹುದಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಜೀವನ ನಡೀಬೇಕು ಅಂದ್ರೆ ಸೂರು ಅತಿ ಅವಶ್ಯಕ. ಮಳೆ ಇರಲಿ ಚಳಿ ಇರಲಿ ಬೇಸಿಗೆ ಎಲ್ಲದರ ನಡುವೆ ನಾವು ರಕ್ಷಣೆ ಮಾಡಬೇಕು ಅಂದ್ರೆ ಮನೆ ಬೇಕೇ ಬೇಕು. ಕಿತ್ತು ತಿನ್ನೋ ಬಡತನದ ನಡುವೆ ಮನೆ ಕಟ್ಟೋದು ಕಷ್ಟ ಅನ್ನೋದನ್ನ ಮನಗಂಡ ಬದಿಯಡ್ಕ ಗ್ರಾಮ ಪಂಚಾಯತ್ನ 13ನೇ ವಾರ್ಡ್ ಗೋಳಿಯಡ್ಕ ಇಲ್ಲಿದ ಪರಿಶಿಷ್ಟ ಜಾತಿ ಕಾಲೋನಿಯ ಸುಂದರ ಮತ್ತು ಜಯಂತಿ ದಂಪತಿಗಳು ಕಳೆದ ಕೆಲವು ವರ್ಷಗಳಿಂದ, ಈಗ ನೀವೇನು ನೋಡ್ತಾ ಇದ್ದೀರಲ್ಲ ನೀರಿನ ಟ್ಯಾಂಕ್, ಇದು ಊರಿನ ನೀರಾವರಿ ಸೌಲಭ್ಯಕ್ಕಾಗಿ ಸರ್ಕಾರ ನಿರ್ಮಿಸಿರುವಂತಹ ನೀರಿನ ಟ್ಯಾಂಕ್. ಇದರ ಕೆಳಗೆ ಇರುವಂತಹ ಸಣ್ಣ ಕಟ್ಟಡವನ್ನೇ ತಮ್ಮ ಮನೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಇಲ್ಲೇ ಸುಮಾರು ವರ್ಷಗಳಿಂದ ಜೀವನ ನಡೆಸ್ತಾ ಇದ್ದಾರೆ. ಇನ್ನು ಇವರಿಗೆ 7 ವರ್ಷದ ಒಬ್ರು ಪುತ್ರಿ ಇದ್ದಾರೆ, ಹಾಗೆಯೇ 5 ವರ್ಷದ ಮಗ ಕೂಡ ಇದ್ದಾನೆ. ಇನ್ನೊಂದು ವಿಪರ್ಯಾಸ ಅಂದ್ರೆ ಈ ಮಗ ಹುಟ್ಟಿದಾಗನಿಂದಲೇ ವಿಕಲಚೇತನ ಅನ್ನೋದು. ದಿನ ದುಡಿದ್ರೆ ಮಾತ್ರ ಇವರಿಗೆ ಹೊಟ್ಟೆಗೆ ಊಟ, ಇಲ್ಲಾಂದ್ರೆ ನೀರು ತಿಳಿಗಂಜಿ ಮೃಷ್ಟಾನ್ನ ಅಂತ ಬದುಕ್ತಾ ಇದ್ದಾರೆ. ಇವರು ಸುಮಾರು ವರ್ಷಗಳಿಂದ ಇಲ್ಲಿ ವಾಸಿಸ್ತಾ ಇದ್ರು. ಇವರ ನರಕ ಸದೃಶ್ಯದ ಬದುಕು ಹೊರ ಜಗತ್ತಿಗೆ ಗೋಚರವಾಗಿದ್ದು ಅಂದ್ರೆ ಇತ್ತೀಚೆಗೆ ನಡೆದಂತ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ. ಇದೀಗ ಎಲ್ಲ ಕಷ್ಟವನ್ನ ಮನಗಂಡ ಸೇವಾ ಭಾರತಿ ಬದಿಯಡ್ಕ ಮತ್ತು ಅಭಯ ಸೇವಾನಿಧಿ ಸಂಘಟನೆಯ ಕಾರ್ಯಕರ್ತರು ಇವರಿಗೆ ಹೊಸ ಮನೆಯನ್ನ ನಿರ್ಮಿಸಿಕೊಡುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ನೋಡ್ತಾ ಇರ್ಬೋದು ನೀವು ಮನೆಯನ್ನ, ಗೋಡೆ ನಿರ್ಮಾಣದ ತನಕ ಬಂದಿರುವಂತದ್ದು ಎಲ್ಲ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅಲ್ಲಿನ ಕೆಲಸ ಕಾರ್ಯವನ್ನ ಮಾಡ್ತಾ ಇರುವಂತದ್ದು ಸೇವಾ ಭಾರತಿ ಬದಿಯಡ್ಕ ಮತ್ತು ಅಭಯ ಸೇವಾನಿಧಿ ಸಂಘಟನೆಯ ಕಾರ್ಯಕರ್ತರು. ಗೋಡೆ ನಿರ್ಮಾಣದ ಕಾರ್ಯದವರೆಗೂ ಬಂದಿದೆ, ಮುಂದಿನ ಕೆಲಸಕ್ಕೆ ಆರ್ಥಿಕ ಸಮಸ್ಯೆ ಇದೆ ಅನ್ನೋದು ಇಲ್ಲಿನ ಕಾರ್ಯಕರ್ತರ ಮಾತು. ಬಡ ಕುಟುಂಬಕ್ಕೆ ಸೂರು ಕಲ್ಪಿಸುವ ಕಾರ್ಯದಲ್ಲಿ ಭಾಗಿಯಾಗಿರುವಂತಹ ಮಹೇಶ್ ಅವರು ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮನೆ ನಿರ್ಮಾಣದ ಕಾರ್ಯದ ಬಗ್ಗೆ ಅವ್ರ ಜೊತೆ ಮಾತಾಡೋಣ. ಹಲೋ ಮಹೇಶ್ ಅವರೇ, ಕೇಳಿಸ್ತಿದ್ಯಾ? ಕೇಳ್ತೇನೆ. ಓಕೆ ಸರ್. ಇದು ಬದಿಯಡ್ಕದ ಗೋಳಿಯಡ್ಕ ಕಾಲೋನಿಯ ಸುಂದರ ಹಾಗೂ ಜಯಂತಿ ಅವರ ಬಡತನದ ಬದುಕಿಗೆ ಸೂರಣ ಕಲ್ಪಿಸುವಂತಹ ಮಹತ್ ಕಾರ್ಯವನ್ನ ಮಾಡ್ತಾ ಇರುವಂತದ್ದು ನಿಮ್ಮ ಸೇವಾ ಭಾರತಿ ಬದಿಯಡ್ಕ ಮತ್ತು ಅಭಯ ಸೇವಾ ನಿಧಿ ಸಂಘಟನೆಯ ಮೂಲಕ ಮಾಡ್ತಾ ಇದ್ದೀರಾ ಸರ್. ಎಲ್ಲಿವರೆಗೆ ಬಂದಿದೆ ಅಂತ ಮನೆ ನಿರ್ಮಾಣ ಕಾರ್ಯ? ಈಗಾಗಲೇ ಕಳೆದ 10 ದಿವಸ ಹಿಂದೆ ಇದರದ್ದು ಕೆಲಸ ಆರಂಭಗೊಳಿಸಿ ಈಗ ಗೋಡೆಯ ಕೆಲಸ ಪೂರ್ಣಗೊಂಡಿದೆ. ನಾಡಿನ ಕೆಲಸ ಬಾಕಿ ಇದೆ, ಅದು ಈಗ ನಾಳೆಯಿಂದ ಅದರ ಕೆಲಸ ಆರಂಭಿಸ್ತಾ ಇದ್ದೇವೆ. ಓಕೆ ಸರ್, ಓಕೆ. ಹಾಗೇನೆ ನಿಮ್ಮ ಈ ಒಂದು ನೆರವಿನ ಕಾರ್ಯಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ನೆರವು ಸಿಕ್ಕಿದ್ಯಾ ಹೇಗೆ ಅಂತ? ಇಲ್ಲ, ಸರ್ಕಾರದ ಯಾವುದೇ ಈ ತನಕ ನಮ್ಮ ಈ ಕಾರ್ಯಕ್ಕಾಗ್ಲಿ ಆ ಫ್ಯಾಮಿಲಿಗಾಗ್ಲಿ ಇದುವರೆಗೆ ಯಾವುದೇ 1 ರೂಪಾಯಿ ಸಹಾಯ ಇಲ್ಲ. ಅವರಿಗೆ ಪ್ರಾಥಮಿಕ ಅಗತ್ಯವಾಗಿ ಬೇಕಾದಂತಹ ರೇಷನ್ ಕಾರ್ಡ್ ಆಗ್ಲಿ ಆಧಾರ್ ಕಾರ್ಡ್ ಆಗ್ಲಿ ಆ ಕುಟುಂಬಕ್ಕೆ ಇಲ್ಲ. ರಾಷ್ಟ್ರೀಯ ಪಾರ್ಟಿಯವರ ಈ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ, ಆದ್ರೆ ಈ ತನಕ ಅವರಿಗೆ ಭರವಸೆಗಳು ಮಾತ್ರ ಸಿಕ್ಕಿದ್ದು, ಯಾವುದೇ ಅವರಿಗೆ ಬೇಕಾಗುವಂತಹ ಸವಲತ್ತುಗಳಾಗ್ಲಿ ಯಾವುದೇ ಈ ತನಕ ಅವರಿಗೆ ಸಿಗ್ಲಿಲ್ಲ. ಇಲ್ಲಿ ಅಧಿಕಾರದಲ್ಲಿರುವಂತಹ ಮುಸ್ಲಿಂ ಲೀಗ್ನ MLA ಕಳೆದ 15 ವರ್ಷದಿಂದ ಆ ಪ್ರದೇಶವನ್ನು ಪ್ರತಿನಿಧೀಕರಿಸುತ್ತಿರುವಂತಹ ಪಂಚಾಯತ್ ಆಗ್ಲಿ MLA ಆಗ್ಲಿ ಆ ಭಾಗಕ್ಕೆ ಎಷ್ಟು ಕೂಡ ನೋಡ್ಲಿಲ್ಲ. ಅಂದ್ರೆ ಈ ಫ್ಯಾಮಿಲಿ ಕಳೆದ 4 ವರ್ಷದಿಂದ ಸರ್ಕಾರದ ವಾಟರ್ ಟ್ಯಾಂಕ್ ಅಂದ್ರೆ ಆ ಏರಿಯಾದಲ್ಲಿ ಇರುವಂತಹ ಕುಡಿನೀರು ಪದ್ಧತಿ ಒಂದು ಟ್ಯಾಂಕಿನ ಅಡಿಯಲ್ಲಿ ಇವರು 4 ವರ್ಷದಿಂದ ಜೀವನ ಮಾಡ್ತಾ ಇದ್ದಾರೆ. ಓಕೆ ಸರ್. ಹಾಗೆ ಇಬ್ರು ಮಕ್ಕಳಿರುವಂತದ್ದು, ಅವರ ವಿದ್ಯಾಭ್ಯಾಸ ಎಲ್ಲ ಹೇಗ್ ನಡೀತಾ ಇದೆ ಹೇಗೆ ಅಂತ? ಒಂದು ಅವರ ದೊಡ್ಡ ಮಗಳು, ಅವಳು 2ನೇ ತರಗತಿಯಲ್ಲಿ ನಿತ್ಯಾನಂದ ಮಹಾಜನ ಶಾಲೆಯಲ್ಲಿ ಕಲಿತಾ ಇದ್ದಾಳೆ. ಇನ್ನೊಬ್ಬ ಮಗ, ಸಣ್ಣ ಮಗ, ಅವ 5 ವರ್ಷ ಪ್ರಾಯ ಆಯ್ತು. ಅವ ವಿಕಲಚೇತನವಾಗಿ ಯಾವುದೇ ಅವನ ಪ್ರಾಥಮಿಕ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಅವ ತಾಯಿಯನ್ನೇ ಡಿಪೆಂಡ್ ಆಗಿದ್ದಾನೆ. ಅವನಿಗೆ ವಿಕಲಚೇತನ ಇಟ್ಟಿರುವಂತಹ ಸವಲತ್ತುಗಳು ಸಮೇತ ಸರ್ಕಾರದಿಂದ ಸಿಗುತ್ತಾ ಇಲ್ಲ.
ಓಕೆ ಸರ್, ಇದೆಲ್ಲ ಹಾಗೇನೆ. ನಾವು ಮಾಡಿಸಿ ಕೊಡುವ ಪ್ರಯತ್ನದಲ್ಲಿ ಕೂಡ ಇದ್ದೇವೆ ಈ ಸಲದ ಓಕೆ ಈ ಓಕೆ ಒಳ್ಳೆ. ಅನೇಕ ಕೆಲಸ ಮುಗಿಸಿದ ನಂತರ. ಓಕೆ ಸರ್, ಹಾಗೇನೆ ಮನೆ ನಿರ್ಮಾಣ ಕಾರ್ಯಕ್ಕೆ ನಿಮಗೆ ಸಹೃದಯ ದಾನಿಗಳ ನೆರವು ಬೇಕು ಅನ್ನುವಂಥದ್ದು ಕೂಡ ಕೇಳಿರುವಂಥದ್ದು. ಎಷ್ಟು ಬೇಕಾಗ್ಬೋದು, ಹೇಗೆ ಅಂತ ಒಂದು. ನಾವಂದ್ರೆ ಈಗಾಗಲೇ ಸುಮಾರು 2 ಲಕ್ಷ ರೂಪಾಯಿ ಖರ್ಚು, ಈವರೆಗಿನ ಕಾಮಗಾರಿ ಸುಮಾರು 2 ಲಕ್ಷದ ಖರ್ಚು ತಗಲಿದೆ. ಇನ್ನು ಒಂದು ಈ ಮನೆ ನಿರ್ಮಾಣ ಕಾಮಗಾರಿಯನ್ನು ಪೂರ್ತಿಗೊಳಿಸಬೇಕಿದ್ರೆ ಒಂದು 2.5 ಲಕ್ಷ ರೂಪಾಯಿ ಇನ್ನು ಕೂಡ ಅಗತ್ಯವಿದೆ. ಈಗಾಗಲೇ ಈಗ ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿ ಆ ಬ್ಲಾಕ್ ಪಂಚಾಯತ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಶ್ವಿನಿ ಅವರು ಅಲ್ಲಿ ಸಂಪರ್ಕ ಹೋಗ್ತಾ ಇರುವ ಸಂದರ್ಭದಲ್ಲಿ ಕಂಡಂತಹ ಈ ದೃಶ್ಯ, ಇದನ್ನು ನಮ್ಮ ಕಾರ್ಯಕರ್ತರಡಿಯಲ್ಲಿ ಅವರು ಬಂದು ಹೇಳಿದ್ರು, ಹೀಗೆ ಅವರಿಗೆ ಒಂದು ಮನೆ ನಿರ್ಮಾಣ ಮಾಡಿಕೊಟ್ರೆ ಹೇಗೆ ಅಂತ ಹೇಳಿ. ನಾವು ಕೂಡಲೇ ಕಾರ್ಯ ಪ್ರವೃತ್ತಗೊಂಡು ತಕ್ಷಣ ಒಂದು ಸಭೆ ಸೇರಿ ಇದರದ್ದು ಮನೆ ನಿರ್ಮಾಣ ಕಾರ್ಯಕ್ಕೆ ಈಗ 10 ದಿವಸ ಹಿಂದೆ ಹೊರಟೆವು. ಹೊರಡುವ ವೇಳೆ ನಮ್ಮಲ್ಲಿ ಯಾವುದೇ ರೂಪಾಯಿ 1 ರೂಪಾಯಿ ಫಂಡ್ ಕೂಡ ನಮ್ಮಲ್ಲಿ ಇಲ್ಲ ಆಯ್ತು. ಆದ್ರೆ ಒಂದಷ್ಟು ಮೊತ್ತ ಬಂದಿದೆ. ಸ್ವಲ್ಪ ನಮ್ಮ ನಾವೆಲ್ಲರೂ ಅತಿಥಿ ಸಹಕಾರವನ್ನು ಸ್ವಲ್ಪ ಕೈಯಿಂದ ಸ್ವಲ್ಪ ದುಡ್ಡನ್ನು ಹಾಕಿ ಈವರೆಗಿನ ಖರ್ಚನ್ನು ನಿಭಾಯಿಸಿದ್ದೇವೆ. ಇನ್ನೊಂದು 2.5 ಲಕ್ಷ ರೂಪಾಯಿ ಅಂದಾಜಿನ ಖರ್ಚು ಇದೆ. ಅಂದ್ರೆ ಮಾಡಿನ ಕೆಲಸ ಆಗ್ಬೇಕು, ಚಾಲನೆ ಆಗ್ಬೇಕು, ವಿದ್ಯುತ್ನ ಸಂಪರ್ಕ, ನೀರಿನ ವ್ಯವಸ್ಥೆ ಇಷ್ಟು ಮಾಡಿಕೊಡುವಂತ ಉದ್ದೇಶದಲ್ಲಿ ಇದ್ದೇವೆ. ಅಂದ್ರೆ ಒಂದು ಇನ್ನೊಂದು 10 ದಿವಸದಲ್ಲಿ ಅದನ್ನು ಪೂರ್ತಿಗೊಳಿಸಿದ್ರೆ ಅವರಿಗೆ ಮಳೆಗಾಲ ಆರಂಭವಾಗುವ ಮೊದಲು ಅವರನ್ನು ಈ ಮನೆಗೆ ಶಿಫ್ಟ್ ಮಾಡುವ ಅಂತ ಹೇಳುವ ಒಂದು ಉದ್ದೇಶದಲ್ಲಿ ಇದ್ದೇವೆ. ಮುಂದೆ ಸಹೃದಯ ದಾನಿಗಳಿಂದ ನೆರವು ಬೇಕು ಅನ್ನೋದನ್ನ ನಿಮ್ಮ ಕಾರ್ಯಕರ್ತರು ಕೇಳ್ಕೊಂಡಿರೋದಾಗಿರ್ಬೋದು, ಹಾಗೇನೆ ಯಾವೆಲ್ಲ ಸಂಘಟನೆಗಳಿಂದ ನೆರವು ಸಿಕ್ಕಿದ್ಯಾ ಹೇಗೆ ಅಂತ. ಈಗಾಗಲೇ ನಮ್ಮ ಈ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಇದನ್ನು ನೋಡಿಕೊಂಡು ಕೆಲವಷ್ಟು ಜನ ಈಗ ಅದರ ಅಕೌಂಟ್ಗೆ ಸ್ವಲ್ಪ ದುಡ್ಡು ಸಹಾಯಧನವನ್ನು ನೀಡಿರ್ತಾರೆ. ಅಂದ್ರೆ ಕೆಲವು ಅವರ ಅಕೌಂಟ್ಗೆ ನೇರವಾಗಿ ದುಡ್ಡನ್ನು ಕಳಿಸಿರ್ತಾರೆ. ಬೇರೆ ಯಾವುದೇ ಸಂಘ ಸಂಸ್ಥೆಗಳ ಪ್ರತ್ಯೇಕವಾದಂತಹ ಹೇಳುವಂತ ನೆರವು ಯಾವುದು ಬರಲಿಲ್ಲ ಈ ತನಕ. ಓಕೆ ಸರ್, ಹಾಗೇನೆ ಸಹೃದಯ ದಾನಿಗಳಿಂದ ನೆರವಿನ ಹಸ್ತೆ ನಿಮ್ಗೆ ಸಿಗ್ಲಿ, ಆದಷ್ಟು ಬೇಗ ಮನೆ ನಿರ್ಮಾಣ ಕಾರ್ಯ ಆಗ್ಲಿ, ಅವರು ಸುಂದರವಾದ ಬದುಕನ್ನ ನೋಡುವಂತಾಗ್ಲಿ, ಹಾಗೇನೆ ನಿಮ್ಮ ಸಂಘಟನೆಯಿಂದ ಸರ್ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳು ನಡೀತಾ ಇರ್ಲಿ ಅಂತ ಹೇಳ್ತೇವೆ ಸರ್. ಧನ್ಯವಾದಗಳು. ಇನ್ನು ಮನೆ ನಿರ್ಮಾಣ ಕಾರ್ಯಕ್ಕೆ ಆರ್ಥಿಕ ನೆರವು ಬೇಕು ಅನ್ನೋದು ಸಂಘಟನೆಯ ಕಾರ್ಯಕರ್ತರು ಮಾತಾಗಿದೆ. ಹಾಗಾಗಿ ಆರ್ಥಿಕ ನೆರವು ಬೇಕು ಅನ್ನೋದನ್ನ ಕಾರ್ಯಕರ್ತರು ಕೇಳ್ಕೊಂಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. 600 ಸ್ಕ್ವೇರ್ ಫೀಟಿನಷ್ಟು ಸುತ್ತಳತೆಯ ಒಂದು ಸಣ್ಣ ಸೂರನ್ನ ನಮ್ಮ ತಂಡದ ಸದಸ್ಯರು ರಾತ್ರಿ ಹಗಲೆನ್ನದೆ ಶ್ರಮಪಟ್ಟು ಇಲ್ಲಿವರೆಗೆ ತಂದು ನಿಲ್ಲಿಸಿದ್ದೇವೆ. ಈ ಮನೆಯನ್ನ ಮಳೆಗಾಲದ ಮುಂಚೆ ಪೂರ್ತೀಕರಿಸಿ ಸುಂದರಣ್ಣನವರು ಗೃಹ ಪ್ರವೇಶವಾಗಿ ಈ ಮನೆಯಲ್ಲಿ ಸುಖ ಜೀವನವನ್ನು ನಡೆಸಬೇಕೆಂಬುದು ನಮ್ಮ ತಂಡದ ಸದಸ್ಯರ ಸಂಕಲ್ಪವಾಗಿದೆ. ಈ ಮನೆಯ ಕೆಲಸವನ್ನು ಪೂರ್ತಿಗೊಳಿಸಲು ಸುಮಾರು 2.5 ಲಕ್ಷದಷ್ಟು ಖರ್ಚು ಇನ್ನೂ ನಮಗೆ ಆಗ್ತದೆ. ಈ ಮನೆಯ ಕೆಲಸವನ್ನು ಪೂರ್ತಿಗೊಳಿಸಲು ಸಮಾಜದ ಎಲ್ಲ ಬಾಂಧವರಲ್ಲಿ ಸಹಾಯವನ್ನು ನಮ್ಮ ತಂಡದ ಸದಸ್ಯರು ಅಪೇಕ್ಷಿಸುತ್ತಾ ಇದ್ದೇವೆ. ಕಾರ್ಯಕರ್ತರ ಮಾತನ್ನ ಕೇಳಿದ್ರಲ್ಲ, ಹಾಗೇನೆ ಮನೆ ಬೇಕು ನಮ್ಗೆ ಅನ್ನೋದನ್ನ ಸ್ವತಃ ಸುಂದರ ಅವರೇ ಮಾತನಾಡಿರುವಂತದ್ದು. ಏನ್ ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ. ಎಂಟೆ ಪೇರು ಸುಂದರಣ್ಣ ಎಂದು ನಾನು. ಯಾನೆಯೋಡೆ ಗೋಲಡ್ ಕತ್ತು ತಾಮಸ್. ಯಾ 4 ವರ್ಷವಾಗಿ ವಾಟರ್ ಟ್ಯಾಂಕಿನ ಅಡಿ ಶೆಡ್ಡಿಲಿ ತಾಮಸಿಕೊಂಡು ಅದು ಬದ್ಯಡ್ಕ ಸೇವಾಭಾರತಿ ಇವರ್ಕ್ ಅರಿಞ್ಞು ಅದುಕೊಂಡ್ ಇವರ ಎಮ್ಮಕ್ಕೆ ಇಪ್ಪೋ ವೀಡು ನಿರ್ಮಿಸಿಟ್ಟುಂಡು. ಇಪ್ಪೋ ಎಂಡೆ ಚಮರಾಯಿ ಇನ್ನು ಮಾಡ ಆಗನತ್ರೆ ಅಪ್ಪೋ ಮಾಡು ಆಗನ ವೆಂಟಿ ಎಲ್ಲಾವರೂ ಉಡು ಯಾ ഞങ്ങളെ കുടുംബം ഒരു സഹായ ധനസഹായമായി യാചിക്കുകയാണ്. ಸುಂದರ್ ಅವರಿಗಿರುವಂತಹ 10 ಸೆಂಟ್ಸ್ ಜಾಗದಲ್ಲಿ ಮನೆ ನಿರ್ಮಾಣವನ್ನ ಮಾಡ್ತಾ ಇರುವಂತದ್ದು. ಈ ಸ್ಥಳದಲ್ಲೇ ಮನೆ ನಿರ್ಮಾಣ ಕಾರ್ಯವನ್ನ ಸಂಘಟನೆಯ ಕಾರ್ಯಕರ್ತರು ಮಾಡಿಕೊಡ್ತಾ ಇದ್ದಾರೆ. ಗೋಡೆ ನಿರ್ಮಾಣ ಕಾರ್ಯ ಆಗಿರುವಂತದ್ದು ನಾವು ನೋಡ್ತಾ ಇದ್ವಿ. ಮುಂದಿನ ಕೆಲಸಕ್ಕೆ ಸುಮಾರು 2.5 ಲಕ್ಷ ಬೇಕು ಅನ್ನೋದು ಕಾರ್ಯಕರ್ತರ ಮಾತಾಗಿದೆ. ಹೀಗಾಗಿ ಬಡ ಕುಟುಂಬಕ್ಕೆ ಸೂರನ್ನ ಒದಗಿಸುವ ಕಾರ್ಯಕ್ಕೆ ಸಹೃದಯ ದಾನಿಗಳ ನೆರವಿನ ಹಸ್ತ ಅಗತ್ಯತೆ ಇರುವಂತದ್ದು. ಸಹೃದಯ ದಾನಿಗಳು ಜಯಂತಿ ಅವರ ಅಕೌಂಟ್ಗೆ ಹಣವನ್ನ ಜಮಾ ಮಾಡಬಹುದಾಗಿದೆ. ಇವರ ಅಕೌಂಟ್ ಡೀಟೇಲ್ಸ್ ಅನ್ನ ಕೂಡ ನಾವು ಕೊಡ್ತಾ ಇದ್ದೇವೆ. ಹೆಸರು ಜಯಂತಿ, ಬ್ಯಾಂಕ್ ಹೆಸರು ಕೇರಳ ಗ್ರಾಮೀಣ ಬ್ಯಾಂಕ್ ಬದಿಯಡ್ಕ, ಅಕೌಂಟ್ ಸಂಖ್ಯೆ 4061710108438, IFSE ಕೋಡ್ KLGB0040617. ಆರ್ಥಿಕ ನೆರವನ್ನ ನೀಡಲಿಕ್ಕೆ ಯಾರೆಲ್ಲ ಬಯಸ್ತೀರಾ, ಈ ಅಕೌಂಟ್ನ ಖಾತೆಗೆ ಹಣವನ್ನು ಜಮೆ ಮಾಡಬಹುದಾಗಿದೆ. ಸೂರು ಒದಗಿಸುವಂತಹ ಮಾತ್ಕಾರಕ್ಕೆ ನಾವು ಸಹಕಾರ ನೀಡಬೇಕಾಗಿದೆ.
ಸುಂದರ ಹಾಗೂ ಜಯಂತಿ ಅವರ ಸುಂದರ ಬದುಕಿಗೆ ನಾವೆಲ್ಲರೂ ನೆರವಾಗೋಣ ಅನ್ನೋದೇ ನಮ್ಮೆಲ್ಲರ ಆಶಯ.